ಶುಭ ಸಾಯಂಕಾಲ. ಇದು ಎರಡನೇ ವಾರ ನಾನು ಹೇಳ್ತಾ ಇರೋದು ನಿಮಗೆ, ಹೌದಲ್ವಾ? ಕಷ್ಟ. ಗುಡ್ ಈವ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂದು ಅಂದು ಶುಭ ಸಾಯಂಕಾಲ ಅನ್ನೋದು ನಮಗೆ ಅಭ್ಯಾಸ ಆಗೋದು ಕಷ್ಟ. ಮಾಡ್ಕೋಬೋದಲ್ವಾ? ಒಂದು ನಾಲ್ಕು ಸಲ ಹೇಳ್ತೀನಿ, ನೋಡೋಣ, ಪ್ರಯತ್ನ ಪಡೋಣ. ಎಸ್, ಈಗ ಕತೆ ಪ್ರಾರಂಭ ಮಾಡ್ತೀನಿ. ಮಕ್ಕಳ ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಂದು ಸಂಸಾರ ಇರುತ್ತೆ. ಅಣ್ಣ ತಮ್ಮ ಇಬ್ಬರೇ, ಒಂದು 10 ಎಕರೆ ಫಲವತ್ತಾದ ಜಮೀನಿರುತ್ತೆ. ಅವ್ರಿಗೆ ಭತ್ತ ಬೆಳೀತಾ ಇರ್ತಾರೆ, ಒಳ್ಳೆಯ ಸಮೃದ್ಧಿ ಫಲ ಎಲ್ಲ ಇರುತ್ತೆ. ಅಣ್ಣ ಮದುವೆನೇ ಆಗಿಲ್ಲ, ತಮ್ಮ ಮದುವೆ ಆಗುತ್ತೆ, 3 ಜನ ಮಕ್ಕಳು. ಅವಾಗ ಅಣ್ಣ ಹೇಳ್ತಾನೆ, ನೋಡು ನಿನ್ನ ಸಂಸಾರ ದೊಡ್ಡದಾಗ್ತಾ ಇದೆ, ಒಂದು ಬೇರೆಯ ಮನೆಯನ್ನು ಮಾಡ್ಕೋ, ಅವರ ಅಗತ್ಯಗಳನ್ನು ಪೂರೈಸಲು ನಿನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಅಣ್ಣ ಹೇಳಿದ ಮಾತನ್ನು ತಮ್ಮ ಮೀರ್ತಾ ಇರಲಿಲ್ಲ, ಹಾಗಾಗಿ ಅದೇ ಹಳ್ಳಿಯಲ್ಲಿ ಇನ್ನೊಂದು ಕಡೆ ತಮ್ಮ ಮನೆ ಮಾಡ್ತಾರೆ. ಇಬ್ಬರು ಚೆನ್ನಾಗಿ ವ್ಯವಸಾಯವನ್ನು ಮಾಡ್ತಿರ್ತಾರೆ. ಆ ವ್ಯವಸಾಯದ ಫಲ ಬರುತ್ತಲ್ಲ, ಅವಾಗಿಬ್ಬರು ಅರ್ಧರ್ಧ ಸಮನಾಗಿ ಹಂಚ್ಕೊತಾ ಇರ್ತಾರೆ. ಮಕ್ಕಳು ಇಬ್ಬರಿಗೂ ಸೇರಿತಾನೆ ಅದು, ಅದರಿಂದ ಇಬ್ಬರಿಗೂ ಅರ್ಥ. ಒಂದು ರಾತ್ರಿ ತಮ್ಮನಿಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ, ನಿದ್ದೆ ಬರಲ್ಲ. ಎದ್ದ, ಈ ಕಡೆ ಓಡಾಡ್ದ, ಆ ಕಡೆ ಓಡಾಡ್ದ, ಓಡಾಡ್ದ, ಓಡಾಡ್ದ. ಯಾಕೆ, ಏನು ಯೋಚನೆ ಮಾಡ್ತಾ ಇದ್ದ ಅವನು ಗೊತ್ತಾ? ಅಂದ್ಕೊಂಡ, ಛೇ ಇದು ಸರಿಯಿಲ್ಲ, ನಿಜವಾಗ್ಲೂ ಸರಿಯಿಲ್ಲ. ಈಗ ನಾವು ಆ ಧಾನ್ಯವನ್ನು ಅರ್ಧರ್ಧ ಮಾಡ್ಕೋತೀವಿ, ಇದು ಹೇಗೆ ಸರಿ? ನನಗಾದರೆ ನನ್ನ ಹೆಂಡತಿ ಇದ್ದಾರೆ, 3 ಜನ ಮಕ್ಕಳಿದ್ದಾರೆ, ನನಗೆ ವಯಸ್ಸಾದಮೇಲೆ ಅವ್ರು 4 ಜನ ನನ್ನನ್ನು ನೋಡ್ಕೋತಾರೆ, ಆದರೆ ನಮ್ಮಣ್ಣಿಗೆ ಯಾರಿದ್ದಾರೆ? ಅವನೊಬ್ಬರೇ ಆಗೋಗ್ತಾನಲ್ವಾ? ಅಕಸ್ಮಾತ್ ನನ್ನಿಂದ ಅವನು ನನ್ನ ಒಂದು ಸಹಾಯವನ್ನು ಇಷ್ಟಪಡದೇ ಇರೋದಾದರೆ, ಅವನು ನಿಜವಾಗ್ಲೂ ಇಷ್ಟ ಇಲ್ಲ ಅವನಿಗೆ. ನಾನೇನು ಮಾಡಬಹುದು ನಮ್ಮಣ್ಣಿಗೆ ಜಾಸ್ತಿ ಫಲ ಸಿಗೋ ಹಾಗೆ? ಅವನು ಒಪ್ಪೋದೂ ಇಲ್ಲ ಅಂತ ಯೋಚನೆ ಮಾಡ್ತಾ 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 ಎಸ್ ಹೊಳಿತು. ಏನು ಮಾಡ್ದ, ಮಧ್ಯರಾತ್ರಿ ಎದ್ದ, ತನ್ನ ಕಣಜದಲ್ಲಿ ಒಂದು ಚೀಲ, ಖಾಲಿ ಚೀಲ ತಗೊಂಡ, ಭತ್ತ ಎಲ್ಲ ತುಂಬಿಕೊಂಡ, ಬೆಂಡ್ ಮೇಲೆ ಹಾಕ್ಕೊಂಡ, ಅಣ್ಣನ ಮನೆಗೆ ಹೋದ. ಅಣ್ಣನ ಮನೆಯ ಕಣಜಕ್ಕೆ ಹೋಗಿ ಆ ಒಂದು ಚೀಲ ಧಾನ್ಯ ತಂದಿದ್ದಲ್ಲ ಭತ್ತ, ಅಷ್ಟರಲ್ಲಿ ಸುರಿದ. ಸಂತೋಷ ಆಗಬೇಕಂತೆ, ನಾನು ಏನೋ ಮಾಡ್ತಾ ಇದ್ದೀನಿ ನಮ್ಮಣ್ಣಿಗೆ. ಬಂದ ನೆಮ್ಮದಿಯಿಂದ ನಿದ್ದೆ ಮಾಡ್ತಾವ. ಹೀಗೆ ಅವನು ಆದಾಗ ಆದಾಗ ಎಲ್ಲ ಮಾಡ್ತಾ ಇದ್ದ, ಇದು ಯಾರಿಗೂ ಗೊತ್ತಿಲ್ಲ. ಇಲ್ಲೇನಾಯ್ತು ಗೊತ್ತಾ ತಮಾಷೆ, ನಮ್ಮ ಆ ಅಣ್ಣನಿಗೂ ಒಂದು ರಾತ್ರಿ ನಿದ್ದೆ ಬರಲಿ. ಅವನು ಎದ್ದ, ಈ ಕಡೆ ಓಡಾಡ್ದ, ಆ ಕಡೆ ಓಡಾಡ್ದ, ಓಡಾಡ್ದ ಓಡಾಡ್ದ. ಯಾಕೆ ಓಡಾಡ್ದ, ಏನು ಯೋಚನೆ ಮಾಡ್ತಾ ಇದ್ದ? ಹೊಳಿತಾ? ಹೌದು ಅಲ್ಲ, ಈ ಧಾನ್ಯನ ನಾವಿಬ್ಬರು ಸಮನಾಗಿ ಹಂಚ್ಕೋತಾ ಇದ್ದೀವಿ. ಇದು ಯಾವ ನ್ಯಾಯ? ನಾನು ಒಬ್ಬನೇ, ಅವರು 4 ಇದ್ದಾರೆ, 4 ಜನರ ಹೊಟ್ಟೆ ತುಂಬಬೇಕು, ಮತ್ತು ಆ 4 ಜನರ ಭವಿಷ್ಯವನ್ನು ಅವನು ರೂಪಿಸ್ಬೇಕಾಗಿದೆ. ಎಷ್ಟು ಖರ್ಚಾಗ್ಬೋದಲ್ವಾ? ಎಂಥ ಅನ್ಯಾಯ ಮಾಡ್ತಾ ಇದ್ದೇನೆ ಇಷ್ಟು ದಿವಸ, ಛೇ ನನಗೆ ಹೊಳಿಲೇ ಇಲ್ವಲ್ಲ. ಇದನ್ನು ನನ್ನ ತಮ್ಮಂಗೆ ನೀ ಜಾಸ್ತಿ ತಗೋ ಅಂದ್ರೆ ಅವನು ಹೋಗ್ತಾನ? ಖಂಡಿತ ಹೋಗ್ತಾನ. ನಾನೇ ಏನಾದರೂ ಯೋಜನೆ ಮಾಡಬೇಕು. ಯೋಚನೆ ಮಾಡ್ದ 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 ನೋಡಿ, ಟಕ್ಕಂತ ಅವನು ಹೊಳಿತು. ಏನು ಅದೇ ಯೋಜನೆ? ಅವನು ಮಧ್ಯರಾತ್ರಿ ಎದ್ದ, ತನ್ನ ಕಣಜದಲ್ಲಿ ಚೀಲದಲ್ಲಿ 1 ಮೂಟೆ ಭತ್ತ ತುಂಬಿಕೊಂಡ, ಹೆಗಲ ಮೇಲೆ ಹಾಕ್ಕೊಂಡ, ಯಾರೂ ಗೊತ್ತಾಗದೇ ಇದ್ದಂಗೆ ತಮ್ಮನ ಕಣಜಕ್ಕೆ ಹಾಕಿ ಬಂದ. ಇದು ಹೀಗೆ ಸುಮಾರು ಕಾಲ ನಡೆಯಿತು. 1 ರಾತ್ರಿ ಒಂದು ತಮಾಷೆ ಆಯಿತು. ಏನು ಗೊತ್ತಾ, ಅದೇ ಸಮಯಕ್ಕೆ ಅಣ್ಣನೂ ಹೊರಟ, ಅದೇ ಸಮಯಕ್ಕೆ ತಮ್ಮನೂ ಹೊರಟ, ಇಬ್ಬರು ಅವ್ರ ಬೆನ್ನಿನ ಮೇಲೆ 1 ಚೀಲ ಭತ್ತ ಹಾಕ್ಕೊಂಡು ಬರ್ತಾ ಇದ್ದಾರೆ ಮಧ್ಯರಾತ್ರಿ.
ಸರಿನಾ? ಬಂದರು 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 ನೋಡ್ಬಿಟ್ರು, ಇವನು ಅವನನ್ನು ನೋಡ್ದ, ಅವನು ಇವನನ್ನು ನೋಡ್ದ. ಇಬ್ಬರು ಬೆಂಡ ಮೇಲಿದ್ದ ಭತ್ತದ ಚೀಲ ಬಿದ್ದೋಯ್ತು ಮಕ್ಕಳು ಇಬ್ಬರಿಗೂ ಗಾಬರಿ. ಛೇ ನಂಗೆ ಗೊತ್ತಾಗುತ್ತಲ್ಲ, ಛೇ ಇವನು ಗೊತ್ತಾಗುತ್ತಲ್ಲ, ಏನು ಮಾಡೋಣ? ಇಬ್ಬರು ಒಂದು ಕ್ಷಣ ಗಾಬರಿ ನೋಡಿದ್ರು, ಸಂಕೋಚದಿಂದ ನೋಡಿದ್ರು, ಆಮೇಲೆ ನಕ್ಕರು ಮಕ್ಕಳು. ಇಬ್ಬರು ನಕ್ಕರು, ಮನಸ್ಸು ತುಂಬಿ ನಕ್ಕರು. ಇಬ್ಬರೂ ಒಬ್ಬರನ್ನೊಬ್ಬರು ತಪ್ಪಿಕೊಂಡ್ರು. ಚೆನ್ನಾಗಿದೆ ಕತೆ. ಆಮೇಲೆ ಅವರು ನಿರ್ಧಾರ ಮಾಡಿದ್ರು, ನಾವಿಬ್ಬರು ಬದಲಾಗಲ್ಲ, ನಾವು ಮತ್ತೆ ಎಂದಿನಂತೆ ಒಟ್ಟಿಗೆ ಇರೋಣ, ಒಟ್ಟಿಗೆ ನಾವು ಜೊತೆಯಾಗಿರೋಣ ಅಂತ ನಿರ್ಧಾರ ಮಾಡಿದ್ರು. ಅದರಂತೆ ಕೊನೆಯವರೆಗೂ ಅವರು ಹಾಗೆ ನಡ್ಕೊಂಡ್ರು ಅಂತ ಆ ಕತೆ ಹೇಳುತ್ತೆ ಮಕ್ಕಳ. ಎಷ್ಟು ಚೆನ್ನಾಗಿದೆ ಅಲ್ವಾ? ನಾನೊಬ್ಬನೇ ಚೆನ್ನಾಗಿರಬೇಕು, ನನ್ನ ಜೊತೆಲಿ ಇರುವವರು ಚೆನ್ನಾಗಿರಬೇಕು, ಅವ್ರಿಗೆ ಕಷ್ಟ ಬಂದಾಗ ನಾನು ಸ್ಪಂದಿಸಬೇಕು ಅನ್ನೋಂಥ ಮನೋಭಾವ ಈಗ ನಮಗೆ ಬರಬೇಕಾಗಿದೆ. ಹೌದಲ್ವಾ? ಚೆನ್ನಾಗಿತ್ತಲ್ವ ಅಣ್ಣ ತಮ್ಮದ್ರ ಕತೆ? ಹೆಸರೇ ಹೇಳಿಲ್ಲ ನಾನು, ಹೆಸರು ಬೇಕಿಲ್ಲ. ಹೌದಾನೆ? ನೀತಿ ಮಾತ್ರ ಮುಖ್ಯ. ಬಾಬಾ, ಇನ್ನೊಂದು ಸಲ ಸಿಗೋಣ.